ಜಾತಿ ಮತ ಅಂತ ಭೇದ ಭಾವ ಮಾಡ್ತಾ ಇಲ್ಲಸಲ್ಲದ ಜಗಳವಾಡೋರನ್ನ ನೋಡಿದ್ದೀವಿ ಆದ್ರೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಅಂದ್ಕೊಂಡು ಎರಡೂ ಸಮುದಾಯದವರು ಒಡಹುಟ್ಟಿದವರಂತೆ ಇರೋದನ್ನು ಕೂಡ ನಾವು ನೋಡಿದ್ದೀವಿ ಇದೇ ರೀತಿ ಈ ಒಂದು ಊರಲ್ಲೂ ಕೂಡ ಹಿಂದೂ ಮುಸ್ಲಿಮರು ಒಂದೇ ಗರ್ಭಗುಡಿಯಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಭಾವೈಕ್ಯತೆ ಸಾರ್ತಾ ಇದ್ದಾರೆ ಅಷ್ಟಕ್ಕೂ ಈ ವಿಶೇಷವಾದ ದೇಗುಲ ಇರೋದು ಎಲ್ಲಿ ಅಂತ ಹೇಳ್ತೀವಿ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬಲೈಕೋಮ್ ಪ್ರೆಸ್ ಮಾಡಿ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿ ಹಾಗೇನೆ ಈ ವಿಡಿಯೋವನ್ನ ಕಾಣ್ತಿರೋ ದೇಗುಲವನ್ನ ಒಮ್ಮೆ ಕಾಣ್ತುಂಬ ನೋಡ್ಬಿಡಿ ಯಾಕಂದ್ರೆ ಈ ದೇವಾಲಯದಲ್ಲಿ ಹಿಂದೂ ಮುಸ್ಲಿಂ ದೇವರುಗಳು ಹೀಗೆ ಒಟ್ಟೊಟ್ಟಿಗೆ ಕಾಣಸಿಕೋದು ತುಂಬಾನೇ ಅಪರೂಪ ಅಂದ ಹಾಗೆ ಈ ವಿಶಿಷ್ಟ ದೇವಾಲಯ ಇರೋದು ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಕಲ್ಲೂರು ಅನ್ನೋ ಪುಟ್ಟ ಗ್ರಾಮದಲ್ಲಿ ಈ ಊರಿನ ಗ್ರಾಮಸ್ಥರು ಹಿಂದೂ ದೇವರುಗಳಿಗೆ ಮುಸ್ಲಿಂ ದೇವರುಗಳಿಗೆ ಒಂದೇ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಈ ಮೂಲಕ ಸಾಮರಸ್ಯ ಕಾಪಾಡ್ತಾ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನೋ ಸಂದೇಶ ಸಾರ್ತಾ ಇದ್ದಾರೆ ಹೌದು ಈ ದೇವಾಲಯದಲ್ಲಿ ಹಿಂದೂಗಳ ಆರಾಧ್ಯ ದೈವ ದುರ್ಗಾಮಾತೆ ಹಾಗೆಯೇ ಮುಸ್ಲಿಂ ಸಮುದಾಯದ ಆಲಂಪಾಶಾರ ಮೂರ್ತಿಗಳಿಗೆ ಜೊತೆ ಜೊತೆಗೆ ಪೂಜೆ ಮಾಡ್ತಿದ್ದಾರೆ ಇಲ್ಲಿಗೆ ಬರೋ ಹಿಂದೂಗಳು ಮುಸ್ಲಿಂ ದೇವರಿಗೆ ಹಾಗೂ ಮುಸ್ಲಿಮರು ಹಿಂದೂ ದೇವರಿಗಳಿಗೂ ನಡೆದುಕೊಳ್ತಾರೆ ಏನೋ ಈ ದೇವಾಲಯದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ದಶಕಗಳ ಹಿಂದೆ ಈ ಗ್ರಾಮದ ನಿವಾಸಿ ಶಾಮಣ್ಣ ಅನ್ನೋರಿಗೆ ಜಮೀನು ಉಳುಮೆ ಮಾಡುತ್ತಿರಬೇಕಾದ್ರೆ ಮುಸ್ಲಿಂ ಧರ್ಮಗುರುಗಳಾದ ಪಾಷಾರ ಮೂರ್ತಿ ಸಿಕ್ಕಿತ್ತು ಇದನ್ನ ಏನು ಮಾಡಬೇಕು ಅಂತ ತೋಚದ ಶಾಮಣ್ಣ ಆ ಮೂರ್ತಿಯನ್ನ ದರ್ಗಾ ಒಂದಕ್ಕೆ ನೀಡ್ತಾರೆ ಆದ್ರೆ ಈ ಮೂರ್ತಿಯನ್ನ ವಾಪಸ್ ಕೊಟ್ಟಾಗಿನಿಂದಲೂ ಶಾಮಣ್ಣನವರಿಗೆ ವಿಚಿತ್ರವಾದ ಅನುಭವವಾಗೋಕೆ ಶುರುವಾಗಿತ್ತು ಅಲ್ಲದೆ ದಿನ ಕಳೆದಂತೆ ಅನಾರೋಗ್ಯ ಕೂಡ ಎದುರಾಯ್ತು ಕಡೆಗೆ ತಾವು ದರ್ಗಾಕ್ಕೆ ನೀಡಿದ್ದ ಆಲಂಪಾಶಾರ ವಿಗ್ರಹವನ್ನ ತಂದು ಒಂದೆಡೆ ಪ್ರತಿಷ್ಠಾಪಿಸಿ ಪೂಜೆ ಮಾಡತೊಡಗಿದ್ರು ಇನ್ನು ಶಾಮಣ್ಣ ಈ ಮೂರ್ತಿಯೊಂದಿಗೆ ದುರ್ಗಾದೇವಿ ಮೂರ್ತಿಯನ್ನು ಕೂಡ ತಂದು ಒಂದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಈ ಪ್ರಕಾರ ನಡೆದದ್ದು ಘಟನೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಆಲಂಬಾಷ ಮತ್ತು ದುರ್ಗಾದೇವಿಯ ಒಂದು ದೇವಸ್ಥಾನ ಇಲ್ಲಿ ಇಲ್ಲಿ ಭೇದ ಭಾವ ಇಲ್ಲ ಭಗವಂತನಿಗೆ ಮತಗಳ ಸಂಬಂಧ ಇಲ್ಲ ಒಬ್ಬನೇ ನಡ್ಸ್ಕೊಂಡು ಹೋಗ್ತಾನ ಆ ಪ್ರಕಾರ ನಡ್ಸಾನೆ ಮಕ್ಕಳು ಅಂದವ್ರಿಗೆ ಮಕ್ಕಳು ಕೊಟ್ಟಾನೆ ಸಂಪತ್ತು ಅಂದವನಿಗೆ ಸಂಪತ್ತು ಕೊಟ್ಟಾನೆ ಎಲ್ಲ ನಡೆಸಿ ಕೊಟ್ಟಣ್ರಿ ಜಾತ್ರೆ ಹಾಂ ನಡೀತದೆ ಮೊಹರಮ್ ಹಬ್ಬ ಆದಮೇಲೆ ಹುಣ್ಣಿಮೆ ಆದ ಮೂರು ದಿನಕ್ಕೆ ಇಲ್ಲಿ ಜಾತ್ರೆ ಅಗ್ನಿ ಪ್ರವೇಶ ಮತ್ತು ನೀನು ಏನು ಬೇಡುತ್ತೆ ಅದಾಗಿದೆ ಉದಾಹರಣೆ ಅಂತಂದ್ರೆ ಈಗ ಒಬ್ಬ ಬಂದಿದ್ದ ಭಕ್ತ ಇಲ್ಲಿ ಗಬ್ಬುರ್ ಬಳಿ ಅಂಬ್ರಪುರ ಅಂತಂದೇಳಿ ಒಂದು ಗ್ರಾಮ ಅವ ಬಂದಿದ್ದ ಅವನಿಗೆ ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ಸಾಲ ಅವ ಬಂದ ಬೇಡ್ದ ನೋಡಪ್ಪ ಅವನ ಮೇಲೆ ಭರವಸೆಡು ತಿರುಗು ಮಾಡು ಇವತ್ತಿನ ದಿನ ಆರಾಮಾನ ಯಾವ ಸಾಲ ಇಲ್ಲ ಬಾಧೆ ಮುಟ್ಟಿಲ್ಲದ ಇಲ್ಲದ ಹೆಣ್ಮಗಳ್ರಿ ಅಂದ್ರೆ ಅವ್ರು ಅದಾರೀ ನೀವು ಬೇಕಾದ್ರೆ ಮತ್ತೊಂದು ಸಲ ಬರ್ರಿ ಅವ್ರನ್ನ ಕರೆಸ್ತ್ರಿ ಅವ್ರ ಜೊತೆಗೆ ಮಾತಾಡ್ತೀರಿ ತಪ್ಪೇನಿಲ್ಲದ್ರಿ ಯಮ್ಮಗೆ ಮಕ್ಕಳೇ ಇಲ್ಲ ರೀ ಮಕ್ಕಳೇ ಇಲ್ಲ ಆದ್ರೆ ಆ ಯಮ್ಮನ ಹತ್ತಿಗೆ ಒಬ್ಬನೇ ಮಗ ಹ್ಞೂ ಒಬ್ಬನೇ ಮಗ ಈಗ ಒಯ್ದೊಬ್ಬ ಮಗನಿಗೆ ಅಂತ ಸೊಸಿ ಬಂದಾಳ ಅಂತಂದ್ರೆ ಯಾವ ಹತ್ತೇನು ಸಂತೋಷ ಪಡಂಗಿಲ್ಲ ಆಮೇಲೆ ಏನಾಯ್ತು ರೀ ಒಂದಿನ ಬಂದು ಇಲ್ಲೇ ಕುಂತು ಜಗಳ ಜಗಳ ಹಾಡಿದ್ರು ಅವರು ಹಾಡಿದ್ಮೇಲೆ ನಾನು ಅಂದೆ ಜಗಳ ಹಾಕಾಡೋಕೋತೀರಮ್ಮ ಭಗವಂತನ ಆ ದೇವ್ರನ್ನು ನೋಡೋಣ ಆ ನಮ್ಮಪ್ಪ ನಮ್ಮಮ್ಮ ನೋಡೋಣ ಅಂತಂದೇಳಿ ಅಂದ್ರೆ ಏ ಇಲ್ಲಪ್ಪ ಇದು ಈಕಿನ ಬಿಟ್ಬಿಡೋಣ ಒಂದು ಲಕ್ಷ ಎರಡು ಲಕ್ಷ ರೊಕ್ಕ ಕೊಟ್ಟು ಬಿಡೋಣ ಕಡ್ಯಾಕ್ ಮಾಡಿಬಿಡೋಣ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂದ್ಲು ಯಮ್ಮ ನಿನ್ನ ಮಗನಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಯಪ್ಪ ಆರೇಳು ವರ್ಷ ಎಂಟು ವರ್ಷ ಆಯಿತು ನನ್ನ ಸಲುವಾಗಿ ಒಂದು ವರ್ಷ ತಡ್ಕ ಅಂತ ನನ್ನ ಸಲುವಾಗಿ ಒಂದೇ ವರ್ಷ ತಡ್ಕ ನೋಡೋಣ ಬರ್ಬೋದು ಅವನು ಹುಟ್ಟಿ ಇಲ್ಲ ಆ ಎಮ್ಮ ಬರ್ಬೋದು ಹುಟ್ಟಿ ಹೇಳೋಕ್ಕಾಗಲ್ಲ ದೇವ್ರ ಮುಂದೆ ಯಾವುದು ಅಸಾಧ್ಯವಲ್ಲ ಅಲ್ಲಿಂದ ಗಂಡು ಮಗ ಜನ್ಮ ಆಯ್ತ್ರಿ ಗಂಡು ಮಗ ಹುಟ್ಟಿತಿ ಈಗ ಮಗ ಎರಡು ವರ್ಷದ್ದು ಮ್ಯಾಲೆ ಆಗಿದೆ ನೋಡ್ರಿ ಆ ಈ ಪ್ರಕಾರ ಬಹಳಷ್ಟು ಜನರಿಗೆ ಆಗ್ಯದ ರೀ ಅನುಭವ ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ಮುಸ್ಲಿಮರು ನಮಾಜ್ ಕೂಡ ಮಾಡ್ತಾರೆ ಹೀಗಾಗಿ ಈ ದೇವಾಲಯಕ್ಕೆ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯದ ಭಕ್ತರು ಕೂಡ ಇಲ್ಲಿಗೆ ಆಗಮಿಸುತ್ತಾರೆ ಹೀಗೆ ಈ ಗ್ರಾಮದ ಈ ವಿಶಿಷ್ಟವಾದ ದೇವಸ್ಥಾನ ದೇವನೊಬ್ಬ ನಾಮ ಹಲವು ಅನ್ನೋ ಸಂದೇಶ ಸಾರುತ್ತಾ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರ ಪಾಲಿನ ಧಾರ್ಮಿಕ ಕೇಂದ್ರವಾಗಿರುವುದು ವಿಶೇಷವಾಗಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ